ನಮಸ್ಕಾರ, ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅರ್ಜುನ್ ಪ್ರಣ ನಾಗೇಶ್. ನೋಡಿ, ಇದೇನು ಸಡಗರ ಅಂದ್ಕೊಂಡಿರೋ, ಹಬ್ಬ ಅಂದ್ಕೊಂಡಿರೋ, ಅಥವಾ ದಿನಗಳ ಗಲಾಟೆ ಅಂದ್ಕೊಂಡಿರೋ? ಅಲ್ಲ, ಯಾಕೆ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಆಸಂದಿ ಗ್ರಾಮದಲ್ಲಿ ಮಳೆರಾಯನ ಒಂದು ಕೃಪೆಗಾಗಿ ಎಲ್ಲರೂ ಸೇರಿ ಒಂದು ಕುಂಭಾಭಿಷೇಕವನ್ನು ಮಾಡುವ ಮೂಲಕವಾಗಿ ಮಳೆರಾಯನ ಭೂಮಿಗೆ ತೆರಲು ಶತ ಪ್ರಯತ್ನ ಮಾಡ್ತಿದ್ದಾರೆ. ಆ ಒಂದು ದೃಶ್ಯದ ನೋಟವನ್ನು ಈಗ ನೋಡ್ತಾ ಇದ್ದೇವೆ. ಈ ಒಂದು ನಡೀತಿರೋದು ಆಸಂದಿ ಒಂದು ಗ್ರಾಮದಲ್ಲಿ ನಡೀತಿರೋದು. ಈ ಒಂದು ದೇವರ ಅಂದರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಮರಳು ಸಿದ್ದೇಶ್ವರ ಸ್ವಾಮಿ ಒಂದು ಕೃಪೆಯ ಆಶೀರ್ವಾದದೊಂದಿಗೆ ಈ ಒಂದು ಕುಂಭಾಭಿಷೇಕವನ್ನು ಹಮ್ಮಿಕೊಳ್ಳುತ್ತೆ. ಈ ಒಂದು ಸಂದರ್ಭದಲ್ಲಿ ಮಹಿಳೆಯರು ಕುಂಭಗಳನ್ನು ಹೊತ್ತು ಸಾಗಿ ಒಂದು ಹಳ್ಳಿಯ ಇದರಲ್ಲಿ ಒಂದು ದೇವರ ಅನುಮತಿ ಪಡೆದುಕೊಂಡ ನಂತರ ಒಂದು ಅಭಿಷೇಕವನ್ನು ಮಾಡ್ತಾ ಇರೋದ್ರ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ. ನೋಟವನ್ನು ಈಗ ನೋಡ್ತಾರೆ. ಏಕೆಂದರೆ ಈ ಒಂದು ರೀತಿಯ ಸಡಗರ ಸಂಭ್ರಮ ಅಂತ ಹೇಳಬಹುದಾಗಿದೆ. ಏಕೆಂತಂದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಒಂದು ಕುಂಭವನ್ನು ಹೊತ್ತು ಸಾಗುತ್ತಿರುವುದು ಈ ಚಿತ್ರದಲ್ಲಿ ಕಂಡುಬರ್ತಾ ಇದೆ. ಏಕೆಂತಂದರೆ ಮಳೆರಾಯ ಇದುವರೆಗೂ ಸಹ ಮಳೆರಾಯ ಆಗಮನ ಇಲ್ಲದೆ ಬಿಕ್ಕೋ ಎನ್ನುತ್ತದೆ. ಆದ್ದರಿಂದ ಮಳೆಗಾಗಿ ಪ್ರಾರ್ಥನೆ ಮಾಡಿ ಒಂದು ಕುಂಭಾಭಿಷೇಕವನ್ನು ಮಾಡುತ್ತಿರುವ ದೃಶ್ಯದಲ್ಲಿ ಕಂಡುಬರ್ತದೆ. ನಾವೀಗ ಈ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಕುಂಭಾಭಿಷೇಕ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರೆಲ್ಲರೂ ಸೇರಿ. ಈ ನಾವು ಚಿತ್ರದಲ್ಲಿ ಕಾಣ್ತಿದ್ದೀವಿ, ಕುಂಭಗಳನ್ನು ಗಂಗೆಯನ್ನು ತುಂಬಿಸಿ ಅದಕ್ಕೆ ಶಾಸ್ತ್ರೋತ್ತರವಾಗಿ ಒಂದು ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಕುಂಭಾಭಿಷೇಕಕ್ಕೆ ಸಿದ್ಧಗೊಂಡಿರುವಂಥ ಕುಂಭ ಕಳಶವನ್ನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅಜ್ಜಂಪುರ ತಾಲೂಕಿನ ಆಸಂದಿ ಗ್ರಾಮವು ಮಳೆರಾಯನ ಒಂದು ಆಗಮನಕ್ಕೆ ಒಂದು ಸಾಕ್ಷಿ ಆಯಿತು ಎಂದು ಹೇಳೋ ಅದರ ಚಿತ್ರವನ್ನು ನೋಡೋಣ. ಶತಮಾನದಲ್ಲಿ ಬಸವನವರ ಅನುಭವ ಮಂಟಪದಲ್ಲಿ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನು ಸಾಧನೆ ಮಾಡುವುದರಲ್ಲಿ ಹಾಗೂ ಸುಧಾರಣೆ ತರುವಲ್ಲಿ ಯಶಸ್ವಿಯಾದಂತಹ ಶ್ರೀ ಅಡಪದಪ್ಪನವರ ಎಂಟುನೂರ ಎಂಬತ್ತೊಂಬತ್ತನೇ ಜನ್ಮ ದಿನಾಚರಣೆಯನ್ನು ಅಜ್ಜಂಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಾಗೂ ಸಮಾಜ ಬಂಧುಗಳ ಸಮ್ಮುಖದಲ್ಲಿ ಒಂದು ವಿಜೃಂಭಣೆಯಾಗಿ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಒಂದು ಜಯಂತಿಗೆ ಒಂದು ಹಳಪದಪ್ಪಣ್ಣ ಒಂದು ಭಾವಚಿತ್ರಕ್ಕೆ ಸಮಾಜದ ಅಧ್ಯಕ್ಷರಾದ ಹಾಲಪ್ಪನವರು ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕವಾಗಿ ಚಲಕ್ತವಾಗಿ ಉದ್ಘಾಟನೆ ಮಾಡಿದರು. ಈ ಸಂದರ್ಭದ ನಂತರ ಉಮೇಶ್ ಅವರು ಮಾತನಾಡುತ್ತಾ, ಅವರ ಏಳಿಗೆಗೆ ಮತ್ತೆ ಅವರ ಬೀಳಿಗೆ ಎರಡೂ ಸಹ ಅವರು ಕಾರಣರಾಗಿದ್ದಾರೆ. ಅವರ ಆಪ್ತರಾಗಿ ನೇರವಾಗಿ ಸರಳವಾಗಿ ಅವರ ತಪ್ಪುಗಳನ್ನು ಸಹ ತಿದ್ದುವಂತಹ ಕೆಲಸಕ್ಕೆ ನಮ್ಮ ಹಡಪದ ಅಪ್ಪಣ್ಣನವರು ನಿಂತಿರುವಂತಕ್ಕಂಥದ್ದು ಇತಿಹಾಸ ತಿಳಿಸೋದಕ್ಕೆ. ಯಾಕೆ ಕೇವಲ ಅವರಲ್ಲಿ ಜ್ಞಾನ ಇತ್ತು, ಆ ಜ್ಞಾನದಿಂದಲೇ ಕೂಡ ಈ ಹಡಪದ ಅಪ್ಪಣ್ಣನವರನ್ನ ಬಸವಣ್ಣನವರು ಆಪ್ತ ವಲಯದಲ್ಲಿ ಇಟ್ಕೊಂಡಿದ್ದಾರೆ. ರಂಗಭೂಮಿ ಕಲಾವಿದರಂತಹ ಮೋಹನ್ ರಾವ್ ಅವರು ಮಾತನಾಡುತ್ತಾ, ಇವರು ಮಾಡಿರುವಂತಹ ಸಾಮಾಜಿಕ ಕಳಕಳಿಯ ನಡವಳಿಕೆಯನ್ನು ನಾವು ಸಹ ಈಗ ಒಂದು ಪಾಲನೆ ಮಾಡಬೇಕು ಎಂದು ಹೇಳಿದರು. ಹಾಗೆ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ಕೃಷ್ಣಪ್ಪನವರು ಸಹ ಈ ಸಂದರ್ಭದಲ್ಲಿ ಧ್ವಜವನ್ನು ಮಾಡಿದರು. ಹಾಗೆ ಇನ್ನೋರ್ವ ಕಲಾವಿದರಾದಂತಹ ಕೃಷ್ಣಮೂರ್ತಿ ಸರ್ ಅವರು ಇವರು ನಡೆದಂಥ ದಾರಿಯನ್ನು ನಾವೀಗ ನೆನಪಿಸಿಕೊಳ್ಳುವ ಒಂದು ಸಂದರ್ಭದಲ್ಲಿ, ಆದ್ದರಿಂದ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ಸಹ ಸಾಗಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿಯ ಮಾಜಿ ಸದಸ್ಯರಾದಂಥ ತಿಪ್ಪೇಶ್ ಅವರು ಮಾತನಾಡುತ್ತಾ, ಅವರ ನಡೆದಂಥ ದಾರಿ ಹಾಗೂ ನಡವಳಿಕೆ, ಅವರು ಇಲ್ಲದೇ ಇದ್ದರೆ ನಮ್ಮ ಬದುಕು ಏನಾಗುತ್ತದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಶ್ರೀ ಹಡಪದಪ್ಪಣ್ಣ ಒಂದು ಜಯಂತಿಯಲ್ಲಿ ಇತರ ಸಮಾಜದ ಬಂಧುಗಳು ಸಹ ಉತ್ಸುಕರಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ, ಸಮಾಜದ ಬಂಧುಗಳು ಹಾಗೂ ಸಿಬ್ಬಂದಿ ವರ್ಗಗಳು ಸಹ ಎಲ್ಲರೂ ಸೇರಿ ಆ ಒಂದು ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಲಾಯಿತು.
ತರೀಕೆರೆ ತಾಲೂಕಿನ ನೂತನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರಿಗೆ ತರೀಕೆರೆ ಪಟ್ಟಣದ ಪುರಸಭೆಯ ಸಿಬ್ಬಂದಿ ವರ್ಗದವರ ಪರವಾಗಿ ನೂತನ ಶಾಸಕರಿಗೆ ಒಂದು ಹೃದಯ ಸ್ಪರ್ಶಿಯಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಿಂದ ನೋಡ್ತಾ ಇದ್ದೇವೆ, ಎಲ್ಲ ಸಿಬ್ಬಂದಿ ವರ್ಗವು ಸೇರಿ ಒಂದು ಶಾಸಕರಿಗೆ ಸನ್ಮಾನ ಮಾಡುತ್ತಿರುವ ಚಿತ್ರದಲ್ಲಿ ಕಾಣಬಹುದಾಗಿದೆ. ಕ್ರೈಸ್ತ ಸಮುದಾಯದ ವತಿಯಿಂದ ಇಂದು ಕ್ರೈಸ್ತ ದಿನಾಚರಣೆಯನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಇದರ ಕ್ರೈಸ್ತ ದಿನಾಚರಣೆ ಅಂಗವಾಗಿ ಯುನೈಟೆಡ್ ಕ್ರಿಶ್ಚಿಯನ್ ಫೆಲೋಶಿಪ್ ತರೀಕೆರೆ ಇವರ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಒಂದು ಹಣ್ಣು ಹಂಪಲನ್ನು ವಿತರಣೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಆಡಳಿತಾಧಿ ವೈದ್ಯಾಧಿಕಾರಿಗಳಂತಹ ಡಾಕ್ಟರ್ ದೇವರಾಜ್ ಅವರವರಿಗೆ ಹೃದಯ ಸ್ಪರ್ಶಿಯವಾಗಿ ಒಂದು ಸನ್ಮಾನವನ್ನು ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತೇವೆ. ನಾವು ಎಲ್ಲರೂ ಸಹ ಒಂದೇ, ಹಾಗೆ ಎಲ್ಲರನ್ನೂ ಸಹ ಸಮಾನವಾಗಿ ಕಾಣಬೇಕು ಎಂಬುದು ಈ ಒಂದು ಕ್ರಿಶ್ಚಿಯನ್ ನಂಬಿಕೆಯಾಗಿದೆ ಎಂದು ಹೇಳಿದ್ದಾರೆ. ಈ ಚಿತ್ರದಲ್ಲಿ ಒಂದು ಕ್ರೈಸ್ತ ಮಿಷನರಿಗಳಿಂದ ಒಂದು ಡಾಕ್ಟರ್ ದೇವರಾಜ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನವನ್ನು ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ.